ಕೊರೆದೆ ನೀನು ನಿನ್ನ ಮುಖವ ನನ್ನ ಬಿಳಿಯ ಶರಟಲಿ ಕುಳಿತೆ ನೀನು ಸೈಕಲ್ ಮೇಲೆ ತುಳಿದೆ ನಾನು ಕಾಲಿನಲ್ಲೇ ಕೊರೆದೆ ನೀನು ಬಿಳಿಯ ಶರಟಲಿ ಗಿಡ ಡಾಲಿ ಇವತ್ತು ಮನೇಲಿ ಏನ್ ಸುಳಿ ಹೇಳ್ಬಿಟ್ಟು ಬಂದೆ ಸ್ವೀಟ್ ತಗೊಂಡ್ಬರ್ತೀನಿ ಅಂತ ಹೇಳಿದೆ ಸ್ವೀಟ್ ತಗೊಂಡ್ಬರ್ತೀನಿ ಅಂತ ಹೇಳಿದ್ಯೋ ಕೊಟ್ಟು ಬರ್ತೀನಿ ಅಂತ ಹೇಳಿದ್ಯೋ ಹೋಗಪ್ಪ ನಿನ್ಗೆ ಯಾವಾಗ್ಲೂ ತಮಾಷೆನೆ ಏಯ್ ಎಲ್ಲಿ ಹೋಗ್ತಿದ್ಯಾ ಕೂತ್ಕೋ ಬಾ ಮತ್ತೆ ಹೋಗೋಂದೆ ಓ ಹಾಗ ವಿಷಯ ಸರಿ ಕೂತ್ಕೋ ನಾನು ಏನ್ ಹೇಳಿದ್ರು ಕೇಳ್ತಿ ಹಾಗಾದ್ರೆ ಡೆಫಿನೆಟ್ಲಿ ಪ್ರಾಣನೇ ಬಿಟ್ಬಿಡು ಅಂದ್ರೆ ಅದು ಮಾತ್ರ ಸಾಧ್ಯ ಇಲ್ಲ ಏಕೆ ನಾನು ಪ್ರಾಣ ಬಿಟ್ಬಿಟ್ರೆ ನಿನ್ನ ಪ್ರೀತಿಸಕ್ಕಾಗಲ್ವಲ್ಲ ಅದಕ್ಕೆ ನೋಡಿ ಡಾರ್ಲಿಂಗ್ ಸತ್ರೆ ಇಬ್ರು ಸಾಯ್ಬೇಕು ನಾನೊಬ್ನೇ ಮಾತ್ರ ಸಾಯಲ್ಲ ನೀನ್ ನನ್ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೆ ಕುಮಾರ್ ನಾನೇನೋ ಪ್ರೀತಿ ಇಟ್ಟಿದ್ದೀನಿ ನೀನು ಯಾಕೆ ನಾನು ನಿನ್ನ ಪ್ರೀತಿಸ್ತಿಲ್ಲ ಅಂತ ಅನುಮಾನ ನನಗೆ ಹಾಗೇನಿಲ್ಲ ನನಗಿಂತ ಮುಂಚೆ ಯಾರಾದರೂ ನೀನು ಹೋಗಪ್ಪ ನೀನೇನೇನೋ ಹೇಳ್ತಿದ್ಯಾ ನಾನು ಯಾರನ್ನು ಲವ್ ಮಾಡಿಲ್ಲ ನಿನ್ನೇ ಲವ್ ಮಾಡಿದ್ದು ನಾನು ಅಷ್ಟೇ ಇವತ್ತವರೆಗೆ ಮೊದಲನೇ ಆಗಬಾರ್ದು ಅಂತಿದ್ದೆ ಹೌದಾ ನಿನ್ನ ನೋಡಿದ ಮೇಲೆ ನನ್ನ ಹೃದಯದಲ್ಲಿ ಗುಡುಗು ಮಿಂಚು ಸಿಡ್ಲು ಎಲ್ಲ ಒಟ್ಟಿ ಲಂಕಿಣಿ ಏನೇನು ಹುಚ್ಚು ಜಾಗ ಮಾತಾಡ್ತಿದ್ಯಾ ಕೈ ಕಲ್ ಕತ್ತರಿಸ್ಬಿಡ್ತೀನಿ ನೋಡ್ ನಿಂದು ನನ್ ಕೈ ಕಲ್ ಕತ್ತರಿಸ್ತೀನಿ ಕತ್ತರಿಸ್ಬಿಡ್ತೀನಿ ಯಾರನ್ನು ಲವ್ ಮಾಡಿಲ್ಲ ನಿನ್ನೊಬ್ಳನ್ನ ಲವ್ ಮಾಡಿದ್ದು ಅಂತ ಹೇಳಿದ್ರಲ್ಲ ಇಡಿಯಟ್ ಹೋಗಿ ಇಲ್ಲೇ ನಿಂತ್ಕೊಂಡಿದ್ದೀರಾ ಅವಳ ಹಿಂದೆನೆ ಹೊರಟೋಗಿ ನಾನೇನು ಅವಳನ್ನ ಮಾತಾಡ್ತಿಲ್ಲ ಅವಳೇ ನಾನು ಮಾತಾಡಿಸ್ಲು ಯಾಕೆ ಮಾತಾಡ್ತೀನಿ ಅಂತ ಕೇಳ್ತಿದ್ದೆ ಅಷ್ಟ್ರಲ್ಲಿ ನೀನು ಬಂದೆ ಬಿಡ್ರಿ ನೀವೇನ್ ಹೇಳಿದ್ರು ನಾನ್ ನಂಬೋದಿಲ್ಲ ನೀವ್ ಇನ್ನೊಂದ್ಸಲ ಆ ಹುಡುಗಿ ಜೊತೆ ಇದ್ದಿದ್ ನೋಡಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ ಏನ್ ಮಾಡ್ತೀಯ ಏನ್ ಮಾಡ್ತೀನ ನಿಮ್ಗೆ ಏನ್ ಮಾಡಿ ಏನ್ ಪ್ರಯೋಜನ ನಾನು ಯಾವ್ದಾದ್ರು ಕೆರೆಗೋ ಬಾವಿಗೋ ಬಿದ್ದು ಪ್ರಾಣ ಕಳ್ಕೊಳ್ತೇನೆ ವಿರಹ ನೂರು ನೂರು ತರಹ ವಿರಹ ಪ್ರೇಮ ಕಾವ್ಯದ ಕಹಿ ಬರಹ ಹರೆಯ ಉಕ್ಕಿ ಕರೆವ ಹಕ್ಕಿ ವಿರಹ ಸಹಿಸೆ ಸಹಿಸೆ ತಾನೆಂದಿದೆ ವಿರಹ ನನಗೆ ಒಂದು ತರಹ ನಮಸ್ಕಾರ ಸ್ವಾಮಿ ನಮಸ್ಕಾರ ನೀನೊಬ್ರೇ ಕಣೆ ಆ ಬಡ್ಡಿ ಕರೆಕ್ಟ್ ತಂದು ಕೊಡೋನು ಸ್ವಾಮಿ ಅದಾಮೇಲೆ ಇರ್ಲಿ ಗಂಡ್ ಹೇಳಿದ್ರಲ್ಲ ಕರ್ಕೊಂಡ್ ಬಂದಿದ್ದೀನಿ ಕರ್ಕೊಂಡ್ ಬಂದ್ರ ಕುಮಾರ ಬಾಪ ಬನ್ನಿ ಬನ್ನಿ ಈಗ ಕೂತ್ಕೊಳ್ಳಿ ನಮಸ್ಕಾರ ನಮಸ್ಕಾರ ಹುಡುಗ ಯೋಗ್ಯ ಏನ್ ಮಾಡ್ತಾ ಇದ್ದೀರಿ ತಾವು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಯಾವ ಬಿಸ್ನೆಸ್ ಕಮಿಷನ್ ಏಜೆಂಟ್ ಕಮಿಷನ್ ಏಜೆಂಟ್ ಮನಸ್ಸಿಟ್ಟು ಶ್ರದ್ಧಾಭಕ್ತಿಯಿಂದ ಕೆಲಸ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ತಂದೆ ತಾಯಿಗಳಿದಾರೋ ಸ್ವಾಮಿ ಹುಡುಗ ಮುಂಚೆ ಹುಡುಗಿ ನೋಡ್ಲಿ ಆಮೇಲೆ ಮಾತಾಡೋಣ ಅದು ಸರಿ ಅಮ್ಮ ರತ್ನ ರತ್ನ ಏನ್ ಮಾಡ್ತಿದ್ಯಮ್ಮ ಮನೆ ಬಹಳ ಚೆನ್ನಾಗಿದೆ 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 ಗುಡಣ್ಣ ಆ ಪೇಂಟಿಂಗ್ ನೋಡು ಓ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಗುಡಣ್ಣ ಇವ್ರಿಗೆ ಇದೊಂದೇ ಮನೆನಾ ಇಂಥದ್ ಹದಿನಾರು ಮನೆ ಇದೆ ಸ್ವಾಮಿ ಹದಿನಾರು ಮನೆ ಇದೆ ಹ್ಮ್ ಅಂದ್ರೆ ಜನ ತುಂಬಾ ಒಳ್ಳೆ ಜನ ಬಹಳ ತೂಕವಾದ ಜನ ಬಾಬಾ ಬಾಬಾ ಇವಳೇ ನನ್ನ ಮಗಳು ರತ್ನ ಅಂತ ತಾಯಿ ಇಲ್ಲದ ಹುಡುಗಿ ಹೇಗೆ ಹುಡುಗಿ ಪರವಾಗಿಲ್ಲ ಇಲ್ಲಮ್ಮ ಒಂದ್ ಹಾಡ್ ಹೇಳಮ್ಮ ಹಾಡ್ ಹೇಳ್ಬೇಕಾ ಹಾಡ್ತೀನಿ ಯಾವರಯ್ಯ ನೀ ಮುಕ್ಕ ಯಾಕೆ ಬಂದೆ ಈ ಪಕ್ಕ ದಕ್ಕಲಾದ ಹೆಣ್ಣಿಗೆ ಕೈಯ ಇಟ್ಟಿಯೋ ಗುರುಣ ಇನ್ ಸ್ವಲ್ಪ ಕುತ್ಕೊಂಡ್ಬಿಟ್ರೆ ನೀನ್ ಹುಚ್ಚಿ ರಸ್ತೆ ಕಳಿಸ್ತೀನಿ ಲೇ ಎದಳ ಮೇಲೆ ಕುಮಾರ ಏನತ್ತ ಒಂದೂರದಲ್ಲ ಈಗ ಆಡ್ತಿದ್ರೆ ಯಾವ ನಿನ್ ಮದುವೆ ಆಗ್ತಾರೆ ನಾನು ಹೇಳಿಲ್ವಪ್ಪ ಶಂಕರ್ನ ಬಿಟ್ಟು ನಾನು ಯಾರು ಮದ್ವೆ ಆಗಲ್ಲ ಅಂತ ಒಳ್ಳೆ ಹಾಳು ಶಂಕರ್ ನಿನ್ ತಲೆ ನಿಂತು ಬಿಟ್ಟಿದ್ದಾರೆ ಅಪ್ಪ ಅಪ್ಪ ನನ್ ಚೈನ ಗಾತ ಇರಲ್ಲಪ್ಪ ಅವ್ರು ಬರೋಕಿಂತ ಮುಂಚೆ ಇಲ್ಲೇ ಇಟ್ಟಿದ್ದೆ ಅದೇ ಮೈಮೇಲೆ ಹಾಕೋಬಾರ್ದು ಎಲ್ರಿ ಅವನು ಹುಡುಗ ಓಡೋಗ್ಬಿಟ್ಟ ಸ್ವಾಮಿ ಓಡೋಗ್ಬಿಟ್ಟ ಇಲ್ಲಿ ಚೈತವು ನಾ ಪತ್ತೆ ಆಗಿದೆ ಅವನು ಓಡೋಗಿದ್ದಾನೆ ಅವ್ನು ನಿಮ್ಮ ಓಡೋತಾನೆ ಹೌದು ಸ್ವಾಮಿ ಅವನ್ ಎಲ್ಲಿದ್ರು ಕರ್ಕೊಂಬದ್ರಿ ಇಲ್ಲ ನನಗೆ ನಿಮ್ಮೇಲೆ ಅನುಮಾನ ಬರುತ್ತೆ ಅಯ್ಯ ಸ್ವಾಮಿ ನಾನು ಅಂತಾರಲ್ಲ ಸ್ವಾಮಿ ನಿಮ್ಗೆ ಗೊತ್ತಿಲ್ಲ ಸ್ವಾಮಿ ಅವ್ರ ಎಲ್ಲಿದ್ರು ಕರ್ಕೊಂಬಾರಯ್ಯ ಕರ್ಕೊಂಬತ್ತೀನಿ ಐದು ತೋಲ ಬಂಗಾರ ಕಡೆ ಕರ್ಕೊಂಬತ್ತೀನಿ ಸ್ವಾಮಿ ಐದು ತೋಲ ಬಂಗಾರ ಐದು ತೋಲ ಬಂಗಾರ ಹಾಳು ಮಾಡ್ಬಿಟ್ಟಿಯಲ್ಲ
ಏನಪ್ಪ ಇದು ಶಂಕರು ಶಂಕರು ನಾ ಹಿಡಿದ ಲೆಕ್ಕಗಳೆಲ್ಲ ಪಾಸ್ ಆಗ್ಬಿಟ್ಟು ನಮ್ಮ ವಂಶದಲ್ಲಿ ಯಾರು ಹೊಡಿದೇ ಇದ್ದ ಜಾಕ್ ಪಾಟ್ ನಾನು ಹೊಡೆದು ಬಿಟ್ಟೆ ಕಣು ಹೊಡೆದು ಬಿಟ್ಟೆ ಹೊಡೆದು ಬಿಟ್ಟೆ ಹೊಡೆದು ಬಿಟ್ಟೆ ಹೊಡೆದು ಬಿಟ್ಟೆ ಏನಪ್ಪ ನಿಜವಾಗ್ಲೂ ಹೇಳ್ತಿದ್ದೀರಾ ಹೌದಪ್ಪ ನಾನು ನಂಬಿದ ಕುದುರೆಗಳು ನನಗೆ ಮೋಸ ಮಾಡಲಿಲ್ಲ ಕಣು ದಂಡಿಯಾಗಿ ಹಣ ಕೊಟ್ಟು ಬಿಟ್ವು ವೆರಿ ಗುಡ್ ಅಪ್ಪ ವೆರಿ ಗುಡ್ ಅಂತೂ ನೀವು ಹಿಡಿದಾಟ ಸಾಧಿಸೇ ಬಿಟ್ರಿ ಏನಪ್ಪ ಇನ್ನೂ ಈ ಫೋಟೋಗಳನ್ನೆಲ್ಲ ಇಟ್ಕೊಂಡು ಯಾಕೆ ಪೂಜೆ ಮಾಡ್ತಿದ್ದೀರಾ ಇದನ್ನೆಲ್ಲ ತಗೊಂಡು ಹೊರಗಡೆ ಬಿಸಾಕಿ ಬೇಡಪ್ಪ ಬೇಡ ಕೆಲಸ ಆಯ್ತು ಅಂತ ಯಾವ್ದನ್ನು ಕಳಪೆ ಮಾಡಬಾರ್ದು ಅದೆಲ್ಲ ಆಗಿರ್ಲಿ ಇನ್ ಮೇಲೆ ನಾನ್ ಮಾತ್ರ ಕೆಲಸಕ್ಕೆ ಹೋಗೋಲ್ಲ ನಡಿ ಹೋಟ್ಲ್ಗೆ ಹೋಗೋಣ ನಡಿ ಯಾಕೆ ಮನೇಲಿ ಅಡುಗೆ ಮಾಡಿಲ್ವಾ ಈ ಮನೆ ಸೊಸೆ ಬರೋವರೆಗೂ ನಾನು ಅಡುಗೆ ಮಾಡಲ್ಲ ನಾನು ಬಂದ್ಬಿಟ್ಟೆ ಮಾವಯ್ಯ ಬಂದ್ಬಿಟ್ಟೆ ನಗುವುದೋ ಅಳುವುದೋ ನೀವೇ ಹೇಳಿ ಇರುವುದೋ ಬಿಡುವುದೋ ಈ ಊರಿನಲ್ಲಿ ಯಾರಮ್ಮ ನಿನ್ ಕಾಟ ಕೊಟ್ರು ಯಾಕಮ್ಮ ನೀನ್ ಊರ್ ಬಿಡ್ತೀಯಾ ನಮ್ದವ್ರ ಕೈ ಬಿಟ್ಟ ಮೇಲೆ ಇನ್ನೇನ್ ಮಾಡ್ಲಿ ಮಾವಯ್ಯ ಪ್ರಿಯತಮ್ಮ ಯಾರಮ್ಮ ನಾ ತಂದ ಕಾಣಿಕೆ ನಗೆ ಹೂವ ಮಾಡಿ ನೀನ್ ಯಾಕೆ ಇಲ್ಲಿಗೆ ಬಂದೆ ಬರಿದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ ಬಂದು ನಿಂತೆ ಹೇಗೋ ಏನೋ ನನ್ನ ಮನದ ಗುಡಿಯಲ್ಲಿ ಮಿಡಿದೆ ನೀನು ಪ್ರಣಯನಾದ ಹೃದಯವೇನೇ ನನ್ನಲ್ಲಿ ಬೆರೆತು ಬೆವತು ಹೋದೆ ಬೆವತು ಹೋದೆ ನಿನ್ ಹಾಡು ಕೇಳಿ ನಿಮ್ಮಪ್ಪಂಗ್ ನೂರ್ ಸಲ ಹೇಳಿದೀನಿ ನಾನು ನಿನ್ ಮದುವೆ ಮಾಡ್ಕೊಡಲ್ಲ ಅಂತ ನೀನ್ ಯಾಕೆ ಇಲ್ಲಿ ಬಂದು ನನ್ನ ಪ್ರಾಣ ತೆಗಿತೀಯ ರಾಜ ನನ್ನ ರಾಜ ನಾನಿನ್ನ ಮರೆಯಲಾರೆ ನೀ ನನ್ನ ದೂರ ತಳ್ಳಿದರೂ ನಾನಿನ್ನ ಬಿಡಲಾರೆ ಅಪ್ಪ ಬಿಡ್ಸಪ್ಪ ಈ ಕಾಮಿನಿ ಕಾಡ್ತಿಂದ ಅಮ್ಮ ನೀನ್ ಎಷ್ಟು ಬೊಂಬಡ ಹೊಡೆದ್ರು ಅವ್ನ ನಿನ್ ತಾಯಿಗೆ ಬರೋಲ್ಲ ಅವನ ಮನಸ್ಸೆಲ್ಲ ಬೇರೆ ಹುಡುಗಿ ಮೇಲೆ ಬಿದ್ಬಿಟ್ಟಿದೆ ಅವಳನ್ನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲ್ಲ ಅಂತ ಹಠ ಮಾಡ್ಬಿಟ್ಟಿದಾನೆ ಏನು ನನ್ ಪ್ರೀತಿಸ್ತಾ ಇಲ್ವಾ ನನ್ ಪ್ರೀತಿಸ್ತಲ್ವ ಬೇರೆ ಹುಡುಗಿನ ಪ್ರೀತಿಸ್ತಿದೀರಾ ಅಪ್ಪ 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 ನೀನ್ ಇಲ್ಲಿದೀಯಲ್ಲಮ್ಮ ನಾನು ಎಲ್ಲೆಲ್ಲಿ ಹುಡುಕೋದಮ್ಮ ನಿನ್ನ ಇಲ್ಲಿ ಯಾಕಮ್ಮ ಬರಕ್ ಹೋದೆ ಅವ್ರು ನನ್ ಪ್ರೀತಿಸ್ತಾ ಇಲ್ವಂತೆ ಬೇರೆ ಹುಡುಗಿನ ಪ್ರೀತಿಸ್ತಿದ್ರಂತೆ ಬಾಡಿ ಹೋದ ಬಳ್ಳಿಯಿಂದ ಹೂವರಳಬಲ್ಲದೆ ಮನಸ್ಸು ಕಂಡ ಆಸೆಯೆಲ್ಲ ಕನಸಿನಂತೆ ಕರಗಿದಲ್ಲ ಉಲ್ಲಾಸಿನಲ್ಲಿ ಶಂಕರು ನೋಡ್ದೆ ನನ್ನ ಮಗಳ ಸ್ಥಿತಿನ ನೀನು ಮದುವೆ ಆಗಿದ್ರೆ ಈ ಸ್ಥಿತಿ ಬರ್ತಿತ್ತೇನಪ್ಪ ಈಗ ಏನ್ ಮಾಡ್ಲಿ ಶಂಕರು ಒಳ್ಳೆ ಹುಡುಗನ್ ನೋಡಿ ಆದಷ್ಟು ಮದುವೆ ಮಾಡಿ ಎಲ್ಲ ಸರಿ ಹೋಗುತ್ತೆ ನಿನಗಿಂತ ಒಳ್ಳೆ ಹುಡುಗ ಸಿಗ್ತಾನೇನಪ್ಪ ಬಾರೋ ಇಲ್ಲಿ ಅವನ್ಯಾಕೋ ಸತಾಯಿಸ್ತೀಯ ಏನಪ್ಪ ನನ್ನ ಮಗಳ ಸ್ಥಿತಿ ನೋಡಿದ್ಯಾ ಕಂಡು ಕಂಡವ್ರ ಮುದಲ ಸಿನಿಮಾಡ್ ಹೇಳ್ಕೊಡ್ತಿರ್ತಾಳಲ್ಲೋ ನಿನ್ನ ಮಗ ಒಪ್ಕೊಂಡಿದ್ರೆ ಈ ಸ್ಥಿತಿ ಬರ್ತಿತ್ತ ಈ ಹಾಳು ಸ್ಥಿತಿಗೆ ನಾನು ಏನ್ ಮಾಡ್ಲಪ್ಪ ಮರೇ ನಾನೊಂದು ವಿಷಯ ಹೇಳ್ತೀನಿ ಕೇಳು ನಿನ್ನ ಹತ್ರ ಹೇಗೂ ದುಡ್ಡಿದೆ ಯೋಚನೆ ಮಾಡಬೇಡ ಪೇಪರ್ ನಲ್ಲಿ ಹಾಕ್ಸು ನನ್ ಮಗಳಿಗೊಂದು ಗಂಡು ಬೇಕು ಅಂತ ಯಾರಾದ್ರೂ ಬಂದೇ ಬರ್ತಾರೆ ಒಂದ್ ವೇಳೆ ಬರ್ಲಿಲ್ಲ ಮನೆ ಮುಂದೆ ಬೋರ್ಡ್ ಹಾಕು ಒಳ್ಳೆ ಮನೆ ಬಾಡಿಗೆ ಸಿಗುತ್ತೆ ಅಂತ ಆ ಮನೆ ಹುಡ್ಕೊಂಡು ಬರೋರ ಪೈಕಿ ಒಳ್ಳೆ ಬ್ರಹ್ಮಚಾರಿ ನೋಡಿ ಮನೇನೆ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ ಅಂತ ಹೇಳಿ ಅವನ್ ಕುತ್ತೆ ನೇತಾಕ ನನ್ನ ಮಗಳಿನ ಖಾಲಿ ಮನೆಯೇನೋ ನಿನ್ನ ಮಗನಿಗಿಂತ ಒಳ್ಳೆ ಗಂಡು ನೋಡಿದ್ದೆ ಕಣೋ ಮದುವೆ ವಿಷಯ ಮಾತಾಡ್ತಿದ್ದಂಗೆ ಮನೇಲೇ ಕತ್ಕೊಂಡು ಹೋಗ್ಬಿಟ್ಟ ಕಳ್ಳನ ಮಗ ಯಾರಪ್ಪ ರಾಜಾ ಕಳ್ಳ ರಾಜಾ ಕಳ್ಳ ಅವನು ಕಳ್ಳ ಕೊರ್ಮ ಇನ್ಯಾರ ಮನೇಲಿ ಸರಾಕತ್ ಮಾಡಕ್ ಹೋಗ್ತಾ ಇದ್ದೇನೋ ಮರ್ಯಾದೆ ಮಾತಾಡ್ರಿ ಏ ಮರ್ಯಾದೆ ಬೇರೆ ಕಡೆ ಹರಿಶ್ಚಂದ್ರ ಮೊಮ್ಮಗ ಕಳ್ಸ ಏ ನಿಂತ್ಕೊಳ ಇಲ್ಲಿ ಮರೆಯಪ್ಪನ ಮನೆ ಹೆಣ್ಣು ಹೋಗಿ ಸರಾಕತ್ ಬಂದಿಲ್ಲ ನೀನು ನಾನು ಕಳ್ಳೇನ್ರಿ ಮರ್ಯಾದೆ ಕೊಟ್ಬಿಟ್ಟು ಕಳ್ತನ ಮಾಡಿದ್ದ ಕೂಡಕ್ಕೆ ಮರೆಯಪ್ಪನ ಮನೆ ಹೆಣ್ಣು ಹೋಗಿ ಸರ ಕತ್ಕೊಂಬಂದಿಲ್ವ ನಿಂತ್ಕೊಳ ಇಲ್ಲಿ ಒಳ್ಳೆ ಮಾತಲ್ಲಿ ಕೊಟ್ಬಿಡು ಹೇಳಿ ಮಾಡ್ತೀರಾ ಕೊಟ್ಬಿಡೋಣ ಕೇಳ್ತೀರಿ ಕೊಡಕ್ಕೆ ನಾನು
ಬಡ್ಡಿ ಮಗನೆ ಯಾವನಪ್ಪ ಇವನು ಅದೇನ್ ಕರ್ಮ ಮಾಡಿದ್ನಪ್ಪ ಅಯ್ಯಪ್ಪ ಎಲೆವ್ರ ಕೊಟ್ಟೋರ ನೀ ಯಾವ ಬಂದ್ಯೋ ಗುರುಗಳು ನೀವು ಇಲ್ಲಿ ನೀನಿಲ್ಲಿ ಯಾಕೆ ಕಾಲೆ ಕತ್ತರಿಸ್ಬಿಟ್ಟಿದ್ದಾರೆ ಯಾಕೆ ಎಲ್ಲ ನಿಮ್ಮ ಔಷಧಿ ಪ್ರಭಾವ ಅಯ್ಯೋ ಮುಂದೇದೆ ನಾನ್ ಕೊಟ್ಟಿದ್ದು ಕೈಗಲ್ವೇನೋ ಕಾಲಿಗೆ ಹಾಗೆ ಬಂತು ಹಾಗಾದ್ರೆ ಸದ್ಯದಲ್ಲೇ ಕೈಯು ಹೋಗುತ್ತಾ ಲೋಳ ರಸ ಜಾಸ್ತಿ ಆಗ್ಬಿಡ್ತು ಹೆದರ್ಕೋಬೇಡ ನಾನು ಹುಷಾರ ಬಂದ ತಕ್ಷಣ ಪಾಪಾಸ್ ಕತ್ತಾಳೆ ಅಂತ ತಂದು ಪಾದರಸದಲ್ಲಿ ಅರೆದು ಪಟ್ಟಾಕಿ ಕಟ್ಟಿದ್ರೆ ಕಟ್ಟಾಗಿರೋ ಕಾಲು ನೆಟ್ಟಗಾಗ್ಬಿಡ್ಬೇಕಮ್ಮ ಹೆದರ್ಕೋಬೇಡ